ಬೆಂಗಳೂರು ಅಷ್ಟೇ ಅಲ್ಲ, ಜಿಲ್ಲೆಗಳಲ್ಲೂ ಕೂಡ ಇಂಥದ್ದೇ ಚಿತ್ರಣ ಕಾಣ ಸಿಗ್ತಾ ಇದೆ. ರಸ್ತೆಗಳು, ಮಾರುಕಟ್ಟೆ ಎಲ್ಲಿ ನೋಡಿದ್ರೂ ಕೂಡ ಜನವೋ ಜನ. ಕರೋನಾ ಹಬ್ ಕಲಬುರಗಿಯಲ್ಲಂತೂ ಗಿಜಿಗುಡ್ತಾ ಇದ್ದಾರೆ ಜನ. ಸಾಮಾಜಿಕ ಅಂತರ ಅನ್ನೋದಂತೂ ಮರೀಚಿಕೆ ಆಗ್ಬಿಟ್ಟಿದೆ. ಮಂಗಳೂರಲ್ಲಿ ನೋಡಿದ್ರೆ ಜನತಾ ಕರ್ಫ್ಯೂಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಸೊ ಮಂಗಳೂರು ಒಂದನ್ನ ಹೊರತುಪಡಿಸಿದ್ರೆ ಬಹುತೇಕ ಎಲ್ಲ ಕಡೆಗಳಲ್ಲೂ, ಬೆಂಗಳೂರು ಸೇರಿದಂತೆ, ರಸ್ತೆಗಳಲ್ಲಿ ನೋಡ್ತೀರಾ, ಮಾರುಕಟ್ಟೆಗಳನ್ನು ನೋಡ್ತೀರಾ, ಸಂಪೂರ್ಣವಾಗಿ ಜನ ತುಂಬ ಹೋಗಿದ್ದಾರೆ. ಕಲಬುರಗಿ ಚಿತ್ರಣ ಅಂತೂ ಹೇಳೋದೇ ಬೇಡ, ಸಂಪೂರ್ಣವಾಗಿ ಜನ ಗಿಜಿಗುಡ್ತಾ ಇದ್ದಾರೆ. ಮಾರ್ಕೆಟ್ನಲ್ಲಿ ಈಗಾಗಲೇ ಸುಮಾರು 10,000ಕ್ಕೂ ಹೆಚ್ಚು ಜನ ಅಂದಾಜು ಅಲ್ಲಿ ಬಂದಿರುವಂಥ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇಷ್ಟೇ ಕತೆ, ಅದು ದಕ್ಷಿಣ ಕನ್ನಡ ಒಂದನ್ನು ಮಾತ್ರ ಹೊರತುಪಡಿಸಿ. ಅಲ್ಲಿ ಜಿಲ್ಲಾಡಳಿತ ಬೇರೆಯದ್ದೇ ನಿಯಮಗಳನ್ನು ಹೇರಿದೆ, ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ. ಜೊತೆಗೆ ರಾಜ್ಯದಲ್ಲಿ ಏನು ನಿಯಮಗಳು ಜಾರಿ ಇದೆ ಅದಕ್ಕೆ ಕೊಂಚ ಭಿನ್ನವಾಗಿರುವಂತಹ ಕಠಿಣ ನಿಯಮಗಳನ್ನು ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಅಲ್ಲಿ ಜಾರಿಗೆ ತಂದಿರೋದ್ರಿಂದಾಗಿ ಅಲ್ಲಿ ಒಂದು ಕಡೆ ಮಾತ್ರ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಇದೇ ಕೆಲಸವನ್ನ ಬಹುತೇಕ ಎಲ್ಲ ಜಿಲ್ಲಾಡಳಿತಗಳು ಮಾಡಿದ್ರೆ ಒಂದು ಹಂತಕ್ಕೇನಾದರೂ ಯಶಸ್ವಿ ಆಗಬಹುದೇನೋ ಅಂತ. ಬಟ್ ಯಾವ ಜಿಲ್ಲಾಡಳಿತ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಆ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಪರಿಣಾಮ ದಕ್ಷಿಣ ಕನ್ನಡ ಹೊರತುಪಡಿಸಿದ್ರೆ ಬೇರೆ ಭಾಗಗಳ ಚಿತ್ರಣ ಏನಿದೆ ಅನ್ನುವಂಥದ್ದು ಗಮನಿಸ್ತಾ ಇದ್ದೀರಾ. ಭಾನುವಾರ ಆಗಿರೋದ್ರಿಂದ ಬೆಳ್ಳಂಬೆಳಗ್ಗೆನೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನ ಖರೀದಿಗೆ ಬಂದಿದ್ದಾರೆ. ಮಾರ್ಕೆಟ್ಗಳಲ್ಲಿ ನೋಡಿ, ರಸ್ತೆಗಳಲ್ಲಿ ನೋಡಿ, ಎಲ್ಲಿ ನೋಡಿದ್ರು ಕೂಡ ಸಂಪೂರ್ಣವಾಗಿ ಜನಮಯ ಅನ್ನುವಂಥ ದೃಶ್ಯಗಳೇ ಎಲ್ಲೆಲ್ಲೂ ಕಾಣ ಸಿಗ್ತಾ ಇರುವಂಥದ್ದು. ಒಂದು ಕಡೆ ಸರ್ಕಾರಕ್ಕೂ ಕೂಡ ಒಂದು ಇಚ್ಛಾಶಕ್ತಿ ಇಲ್ಲ, ಕಠಿಣ ನಿಯಮಗಳನ್ನು ಜಾರಿಗೆ ತಂದು ಸಂಪೂರ್ಣವಾಗಿ ಜನರ ಓಡಾಟಕ್ಕೆ ಬ್ರೇಕ್ ಹಾಕಬೇಕು. ಮಾರ್ಕೆಟ್ಗಳು ಕರೋನಾ ಹಬ್ಬ ಆಗಬಾರ್ದು, ಅಲ್ಲಿ ಹೆಚ್ಚಿನ ನಿಯಂತ್ರಣ ಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ನಿಯಮಗಳನ್ನು ಕೂಡ ರಾಜ್ಯ ಸರ್ಕಾರ ಸರಿಯಾಗಿ ಜಾರಿಗೆ ತರ್ತಾ ಇಲ್ಲ. ಇನ್ನು ಜನ ಕೂಡ ಡೋಂಟ್ ಕೇರ್ ಅನ್ನೋ ರೀತಿಯೇ ವರ್ತಿಸ್ತಾ ಇದ್ದಾರೆ. ಏನು ಗಂಭೀರತೆ ಅರ್ಥ ಆಗ್ತಾ ಇಲ್ವೋ ಅಥವಾ ನಿಜಕ್ಕೂ ಅವಶ್ಯಕತೆ ಇದೆ ಅಂದರೆ, ಪ್ರತಿನಿತ್ಯ ಇಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಮಾರ್ಕೆಟ್ಗಳಿಗೆ ಜನ ಬರ್ತಾರೆ, ಅದು ಇವತ್ತು ಇನ್ನೂ ಹೆಚ್ಚಾಗಿದೆ. ಅದಕ್ಕೆ ಕಾರಣ ಬಹುತೇಕ ಕಡೆಗಳಲ್ಲಿ ನಾಳೆಯಿಂದ ಲಾಕ್ಡೌನ್ ಜಾರಿಯಾಗ್ಬಿಟ್ರೆ ಅಗತ್ಯ ವಸ್ತುಗಳು ಸಿಗುತ್ತೋ ಇಲ್ವೋ ಅಂದ್ಕೊಂಡು ಏನೋ ಬಹಳಷ್ಟು ಕಡೆಗಳಲ್ಲಿ ಹೆಚ್ಚಿಗೆ ಜನ ಇವತ್ತು ಇನ್ನು ಮಾರ್ಕೆಟಿಗೆ ಬಂದ್ಬಿಟ್ಟಿದ್ದಾರೆ. ಮತ್ತೊಂದು, ಇವತ್ತು ಭಾನುವಾರ ಆಗಿದೆ, ಹಣ್ಣು ತರಕಾರಿ ಜೊತೆಗೆ ಮಾಂಸ ಖರೀದಿಗೂ ಕೂಡ ಹೆಚ್ಚೆಚ್ಚಿಗೆ ಮಂದಿ ಮಾರ್ಕೆಟ್ಗಳ ಕಡೆ ಬರ್ತಾ ಇದ್ದಾರೆ. ಇದೆರಡರ ಪರಿಣಾಮ ಇವತ್ತು ಪ್ರತಿನಿತ್ಯ ಏನಿರ್ತಾ ಇತ್ತು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲೇ ಜನರನ್ನು ನೋಡ್ತಾ ಇದ್ದೀವಿ. ನೀವು ಎಲ್ಲೇ ನೋಡಿದರೂ ಕೂಡ ಮಾರ್ಕೆಟ್ಗಳಿರಬಹುದು ಅಥವಾ ನಗರದ ರಸ್ತೆಗಳಲ್ಲಿರಬಹುದು, ಮಾಂಸ ಮಳಿಗೆಗಳ ಮುಂದೆ ಇರಬಹುದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಕೆ ಪಿ ನಾಗರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಕೆ ಪಿ ನಾಗರಾಜ್, ಈಗ ಮೈಸೂರಿನಲ್ಲಿ ಮಾರ್ಕೆಟ್ ಮತ್ತೆ ಇತರೆ ಕಡೆಗಳಲ್ಲಿ ಏನು ಚಿತ್ರಣ ಅನ್ನೋದನ್ನು ತೋರಿಸ್ತಾ ಇದ್ರಿ, ಸದ್ಯ ಯಾವ ಭಾಗದಲ್ಲಿ ಇದ್ದೀರಾ, ಏನು ಪರಿಸ್ಥಿತಿ ಇದೆ ಅಲ್ಲಿ ಈಗ? ಸಂಜೆ ನಾನೀಗ ಮೈಸೂರಿನ ಸತ್ಯಪೇಟೆ ಭಾಗದ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀನಿ. ಪೊಲೀಸ್ನವರು ಆದಷ್ಟು ಕೂಡ ಜನರನ್ನ ಕಂಟ್ರೋಲ್ ಮಾಡುವ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಆದರೂ ಕೂಡ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ. ಇಡೀ ಸಂತೆಪೇಟೆಯ ಒಳಾಂಗಣಗಳ ದೃಶ್ಯಾವಳಿಗಳಿವು. ಎಲ್ಲ ಕಡೆಯೂ ಕೂಡ ಗಿಜಿಗುಡುವಷ್ಟು ಜನ ಇದ್ದಾರೆ. ಯಾವುದೇ ರೀತಿಯಂಥ ಸಾಮಾಜಿಕ ಅಂತರ ಮತ್ತೊಂದು ಯಾವುದು ಕೂಡ ಕಾಯ್ದುಕೊಳ್ಳದಲೆ ವ್ಯಾಪಾರ ವಹಿವಾಟಿನಲ್ಲಿ ದಿನಸಿ ಖರೀದಿಗಳಲ್ಲಿ ತೊಡಗಿದ್ದಾರೆ. ನಾಳೆಯೂ ಕೂಡ ಇರುತ್ತೆ, ನಾಳೆಯೂ ಕೂಡ ದಿನಸಿ ವಸ್ತುಗಳ ಖರೀದಿ ಮಾಡ್ಬೋದು. ಆದರೂ ಕೂಡ ಜನ ಯಾಕೆ ಇಷ್ಟೊಂದು ಮುಗಿಬಿದ್ದು ಖರೀದಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದೇ ಅರ್ಥವಾಗ್ತಿಲ್ಲ. ಈ ಕಡೆ ಭಾಗದಲ್ಲೂ ಕೂಡ ತಾವು ಗಮನಿಸ್ತಾ ಇದ್ದೀರಿ, ಪ್ರತಿಯೊಂದು ಅಂಗಡಿಗಳ ಮುಂದೆಯೂ ಕೂಡ ಇದೇ ರೀತಿಯಾಗಿ ಜನ ಮುತ್ತಿಗೆ ಹಾಕಿಕೊಂಡು ದಿನಸಿ ವಸ್ತುಗಳನ್ನು ಖರೀದಿಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ದಿನಸಿ ವಸ್ತುಗಳ ಖರೀದಿಗೆ ಸರ್ಕಾರ ನಿರ್ಬಂಧ ಇರಲಿಲ್ಲ, ಅಥವಾ ನಾಳೆಯಿಂದನೂ ಕೂಡ ತರಕಾರಿಗಳನ್ನು ದಿನಸಿ ವಸ್ತುಗಳನ್ನ ಖರೀದಿ ಮಾಡ್ಬೋದು. ಆದರೂ ಕೂಡ ಜನ ಇವತ್ತೇ ಖರೀದಿ ಮಾಡಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣ್ತಾ ಇದ್ದಾರೆ. ಇಡೀ ನಾವು ಆ ಕಡೆ ಇಡೀ ಮಾರ್ಕೆಟ್ನ ಎಲ್ಲ ದೃಶ್ಯಾವಳಿಗಳಲ್ಲೂ ಕೂಡ ಇದೇ ರೀತಿಯಾಗಿ ಕಾಣ್ತಾ ಇದೆ. ಇಡೀ ಮತ್ತೊಂದು ಕಡೆಯಲ್ಲಿ ಬೋಟಿ ಬಜಾರ್ನ ಭಾಗದಲ್ಲಂತೂ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯ ಜನ ಇದ್ದಾರೆ ವಿಜಯ್. ಈ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ ಮೈಸೂರಿನಲ್ಲಿ ಮಾರ್ಕೆಟ್ಗಳಂತೂ ಕಂಟ್ರೋಲ್ಗೆ ಬರಲಿಲ್ಲ. ಒಂದು ಕಡೆಯಲ್ಲಿ ಮಾರ್ಕೆಟ್ ಪ್ರಮುಖವಾದಂಥ 3 ಮಾರ್ಕೆಟ್ಗಳನ್ನ ಸರ್ಕಾರ ಬಂದ್ ಮಾಡಿರ್ಬೋದು, ಮೈಸೂರು ಜಿಲ್ಲಾಡಳಿತ ಬಂದ್ ಮಾಡಿರ್ಬೋದು. ಆದರೆ ರಸ್ತೆ ಬದಿಯ ವ್ಯಾಪಾರ ಮತ್ತೊಂದಕ್ಕೆ ಸಂಬಂಧಪಟ್ಟಂತೆ ಎಷ್ಟರ ಮಟ್ಟಿಗೆ ಜನ ಇದ್ದಾರೆ, ಎಷ್ಟು ಟ್ರಾಫಿಕ್ ಜಾಮ್ ಇದೆ ಅನ್ನುವಂಥದ್ದನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೀರಿ. ಇಡೀ ರಸ್ತೆಗಳೇ ಬ್ಲ್ಯಾಕ್ ಆಗಿದ್ದಾವೆ ಇಷ್ಟರ ಮಟ್ಟಿಗೆ ಜನ. ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೇವೆ, ಇಷ್ಟರ ಮಟ್ಟಿಗೆ ಪ್ರತಿಯೊಂದು ರಸ್ತೆಗಳು ಕೂಡ ತುಂಬಿ ತುಳುಕ್ತಾ ಇದ್ದಾವೆ. ಮಾರ್ಕೆಟ್ನ ಸುತ್ತಮುತ್ತಲಿನ ರಸ್ತೆಗಳೆಲ್ಲವೂ ಕೂಡ ಜಾಮ್ ಆಗಿದ್ದಾವೆ. ಪೊಲೀಸ್ನವರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಗಳು, ಕಾನೂನು ಬಿಗಿಯಾಗದೆ ಹೊರತು, ನಾಳೆಯಿಂದನೂ ಕೂಡ ಹೊಸ ರೀತಿಯಾದಂತಹ ಕಾನೂನುಗಳು ಬಿಗಿಯಾಗದೆ ಹೊರತು, ನಾಳೆಯ ಡಿಸ್ಕೌಂಟ್ ಕರ್ಫ್ಯೂ ಏನಿದೆ ಆ ವಿಚಾರದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿಯುತ್ತೆ ವಿಜಯ್. ಓಕೆ, ಧನ್ಯವಾದ ಕೆ ಪಿ ನಾಗರಾಜು ಮಾಹಿತಿಗಾಗಿ.